ಶಿಕ್ಷಕನ ಮೊಬೈಲ್ನಲ್ಲಿ 5,000 ನಗ್ನ ವಿಡಿಯೋ. ಪ್ರಜ್ವಲ್ ರೇವಣ್ಣ ಮೇರಿಸೋ ಕಾಮಿ, ಮೊಬೈಲ್ ಕೊಟ್ಟು ತಗ್ಲಾಕೊಂಡ. ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣ ನೀವೆಲ್ಲರೂ ಕೇಳಿದ್ದೀರಿ. ಪ್ರಜ್ವಲ್ ರೇವಣ್ಣ ಮೊಬೈಲ್ನಲ್ಲಿ 2,500 ಹೆಚ್ಚು ಅಶ್ಲೀಲ ವಿಡಿಯೋ ಕಳೆದಿದ್ದು ಇಡೀ ರಾಜ್ಯಕ್ಕೆ ಚರ್ಚೆ ಆಯಿತು. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಜೈಲಿಗೂ ಹೋಗಿದ್ದಾರೆ. ಈಗ ಪ್ರಜ್ವಲ್ ರೇವಣ್ಣರನ್ನೇ ಮೀರಿಸುವಂಥ ಘಟನೆಯೊಂದು ಕೋಲಾರದಲ್ಲಿ ನಡೆದಿದೆ. ಅದು ಕೂಡ ಪಾಠ ಹೇಳಿಕೊಡಬೇಕಾದ ಶಿಕ್ಷಕನ ಮೊಬೈಲ್ನಲ್ಲಿ 5,000 ಹೆಚ್ಚು ಮಕ್ಕಳ ಅಶ್ಲೀಲ ಫೋಟೋ ಮತ್ತು ವಿಡಿಯೋಗಳಿರೋದು ಬಯಲಿಗೆ ಬಂದಿದೆ. ಈ ಕೇಸ್ ಬಯಲಿಗೆ ಬಂದಿದ್ದು ಹೇಗೆ ಹೇಳ್ತೀವಿ, ಈ ವಿಡಿಯೋನ ಕಂಪ್ಲೀಟ್ ನೋಡಿ. ಪ್ರಜ್ವಲ್ ರೇವಣ್ಣ ಹಲವು ಯುವತಿಯರ ಅಶ್ಲೀಲ ವಿಡಿಯೋಗಳನ್ನು ತಮ್ಮ ಮೊಬೈಲ್ನಲ್ಲಿ ಇಟ್ಕೊಂಡಿದ್ರೆ ಆ ಮೊಬೈಲ್ ಆಪ್ತನೊಬ್ಬನಿಗೆ ಸಿಕ್ಕಿ ಬಳಿಕ ಅದು ಪೆನ್ ಡ್ರೈವ್ ಮುಖಾಂತರ ಇಡೀ ಹಾಸನ ಜಿಲ್ಲೆಯಲ್ಲಿ ಹರಿದಾಡಿತು. ಹಲವು ಸಂತ್ರಸ್ತೆಯರು ಬಂದು ದೂರು ಕೊಟ್ಟ ಮೇಲೆ ಪ್ರಜ್ವಲ್ ರೇವಣ್ಣ ಕಂಬಿ ಎಣಿಸಿದ್ದಾರೆ. ಈಗ ನಾವು ಹೇಳ್ತಿರೋದು ಪ್ರಜ್ವಲ್ ರೇವಣ್ಣ ಮೇರಿಸೋ ಕೋಲಾರದ ಶಿಕ್ಷಕನೊಬ್ಬನ ಕಾಮಪುರಾಣದ ಸ್ಟೋರಿ. ಕೋಲಾರದ ಮಾಲೂರಿನಲ್ಲಿ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಒಂದು ನಡಿಬಾರದ ಘಟನೆ ನಡೆದಿತ್ತು. ಮೊರಾಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಮಕ್ಕಳಿಂದಲೇ ಬಲವಂತವಾಗಿ ಶೌಚಗುಂಡಿಯನ್ನು ಕ್ಲೀನ್ ಮಾಡಿಸಲಾಗಿತ್ತು. ವಸತಿ ಶಾಲೆಯ ಮಕ್ಕಳೇ ಶೌಚಗುಂಡಿಗೆ ಇಳಿದು ಶುಚಿಗೊಳಿಸಿದರು. ಇದನ್ನು ಚಿತ್ರಕಲಾ ಶಿಕ್ಷಕ ಮುನಿಯಪ್ಪ ಮೊಬೈಲ್ನಲ್ಲಿ ಫೋಟೋ ತಗೊಂಡಿದ್ರು. ಮಕ್ಕಳು ಶೌಚಾಲಯ ಶುಚಿಗೊಳಿಸೋ ಫೋಟೋ ವೈರಲ್ ಆದಮೇಲೆ ಪೊಲೀಸರು ಅದರ ತನಿಖೆ ನಡೆಸಿದರು. ಇಲ್ಲಿ ಪೊಲೀಸರು ವಸತಿ ಶಾಲೆಯಲ್ಲಿ ಶೌಚಗುಂಡಿ ಕ್ಲೀನ್ ಮಾಡಿದ ಬಗ್ಗೆಯಷ್ಟೇ ತನಿಖೆ ನಡೆಸಲು ಮುಂದಾಗಿದ್ರು. ಆದರೆ ಆ ಟೈಮಲ್ಲಿ ಇನ್ನೊಂದು ಬೆಚ್ಚಿ ಬೀಳಿಸೋ ಭಯಾನಕ ಸತ್ಯವೊಂದು ಹೊರಬಂದಿತ್ತು. ಚಿತ್ರಕಲಾ ಶಿಕ್ಷಕ ಮುನಿಯಪ್ಪನ 4 ಮೊಬೈಲ್ಗಳನ್ನು ಪರಿಶೀಲಿಸಿದ ಪೊಲೀಸರಿಗೆ ಶಾಕ್ ಎದುರಾಗಿತ್ತು. ಯಾಕಂದರೆ ಶಿಕ್ಷಕ ಮುನಿಯಪ್ಪನ ಮೊಬೈಲ್ನಲ್ಲಿ ಬರೋಬ್ಬರಿ 5,000 ಹೆಚ್ಚು ನಗ್ನ ವಿಡಿಯೋಗಳು ಪತ್ತೆಯಾಗಿದ್ವು. ಈ ಫೋಟೋಗಳೆಲ್ಲವೂ ವಸತಿ ಶಾಲೆಯ ಮಕ್ಕಳದ್ದೇ ಆಗಿದ್ವು. ಚಿತ್ರಕಲೆ ಬಿಡಿಸಬೇಕಾಗಿದ್ದ ಆ ಕಾಮುಕ ಶಿಕ್ಷಕ ತನ್ನ ಮೊಬೈಲ್ನಲ್ಲಿ ಶಾಲಾ ಮಕ್ಕಳ ಅಶ್ಲೀಲ ಫೋಟೋಗಳನ್ನು ಸೆರೆ ಹಿಡಿದುಬಿಟ್ಟಿದ್ದ. ಹೆಣ್ಣು ಮಕ್ಕಳ ನಗ್ನ ಫೋಟೋ ವಿಡಿಯೋ ಇಟ್ಕೊಂಡು ಅವರಿಗೆ ಕಿರುಕುಳ ಕೂಡ ನೀಡಿದ್ದು ಬಯಲಾಗಿತ್ತು. ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ಶಿಕ್ಷಕ ಮುನಿಯಪ್ಪ ವಿರುದ್ಧ ಪೋಕ್ಸೋ ಕೇಸ್ ಕೂಡ ದಾಖಲಾಗಿತ್ತು. ಪೊಲೀಸರು ಆರೋಪಿಯನ್ನ ಬಂಧಿಸಿ ವಿಚಾರಣೆ ನಡೆಸಿದಾಗ ಇನ್ನಷ್ಟು ಕ್ರೂರ ಕೃತ್ಯ ಹೊರಬಂದಿತ್ತು. ಶಿಕ್ಷಕ ಮುನಿಯಪ್ಪ ಶಾಲೆಯ ವಿದ್ಯಾರ್ಥಿನಿಯರಿಗೂ ಸಾಕಷ್ಟು ಲೈಂಗಿಕ ದೌರ್ಜನ್ಯ ನೀಡಿದ್ದು ಗೊತ್ತಾಗಿದೆ. ಅಶ್ಲೀಲ ಫೋಟೋ ತೋರಿಸಿ ಹೆದರಿಸಿದ್ದ ಅನ್ನೋದು ಕೂಡ ತನಿಖೆಯಿಂದ ತಿಳಿದು ಬಂದಿದೆ. ಇಷ್ಟಾದ್ಮೇಲೂ ಶಿಕ್ಷಕ ನಾನೇನು ತಪ್ಪು ಮಾಡೇ ಇಲ್ಲ ಅಂತ ವಾದಿಸಿದ್ದಾನೆ. ತನ್ನ ಮೇಲೆ ದಾಖಲಾಗಿರೋ ಪೋಕ್ಸೋ ಕೇಸ್ ರದ್ದು ಮಾಡಬೇಕು ಅಂತ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದ. ಆದರೆ ಹೈಕೋರ್ಟ್ ಕಾಮುಕ ಶಿಕ್ಷಕನಿಗೆ ಉಗಿದು ಚೀಮಾರಿ ಹಾಕಿ ಅರ್ಜಿ ವಜಾಗೊಳಿಸಿದೆ. ಮಾಸ್ತಿ ಪೊಲೀಸರು ಇದೀಗ ಕಾಮುಕ ಶಿಕ್ಷಕ ಮುನಿಯಪ್ಪ ಮಾಡಿರೋ ಇನ್ನಷ್ಟು ಕಾಮಕೃತ್ಯಗಳನ್ನ ಹೊರಗಿಳಿತಿದ್ದಾರೆ. ಇದು ಮಾಲೂರಿನ ವಸತಿ ಶಾಲೆಯೊಂದರಲ್ಲಿ ನಡೆದ ಕೃತ್ಯ. ರಾಜ್ಯದ ಇನ್ನೆಷ್ಟು ವಸತಿ ಶಾಲೆಯಲ್ಲಿ ಇಂಥ ಕಾಮ ರಾಕ್ಷಸರಿದ್ದಾರೋ ಗೊತ್ತಿಲ್ಲ. ಮಕ್ಕಳು ಗುರುವನ್ನ ದೇವರಂತೆ ಕಾಣ್ತಾರೆ. ಆದರೆ ಇಂಥ ಶಿಕ್ಷಕ ಮಾಡಿದ ಕೆಲಸಕ್ಕೆ ಇಡೀ ಗುರುವೃಂದ ತಲೆ ತಗ್ಗಿಸುವಂತಾಗಿದೆ. ರಾಜ್ಯದ ವಸತಿ ಶಾಲೆಯಲ್ಲಿ ನಡೀತಿರೋ ಎಲ್ಲ ಅಕ್ರಮಗಳು ಹೊರಬಂದು ಕಾಮಿಗಳಿಗೆ ಶಿಕ್ಷೆ ಆಗಬೇಕಿದೆ.